ರಾಯ್ಬರೇಲಿಯಲ್ಲಿ ಸೋನಿಯಾಗೆ ಆದಿತಿ ಸಿಂಗ್ ಸವಾಲ್ ಬಿಜೆಪಿ ಶಾಸಕಿ ಅದಿತಿ ರಾಯ್ಬರೇಲಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರ ಪ್ರಿಯಾಂಕಾನ ಸೋನಿಯಾನ ಅದಿತಿ ಸಿಂಗ್ ಅಸ್ತ್ರ ಎಸ್ ಲೋಕಸಭಾ ಚುನಾವಣೆಗೆ ಏಳರಿಂದ ತಿಂಗಳು ಮಾತ್ರ ಟೈಮ್ ಇದೆ ಅವಧಿಗೂ ಮುನ್ನವೇ ಚುನಾವಣೆ ಆಗಬಹುದು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಈ ನಡುವೆ ಈ ಬಾರಿ ಸೋನಿಯಾ ಗಾಂಧಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೋನಿಯಾ ಗಾಂಧಿ ಅವರ ಕ್ಷೇತ್ರ ಉತ್ತರ ಪ್ರದೇಶದ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ ಸೊ ರಾಯ್ಬರೇಲಿ ಕ್ಷೇತ್ರದಿಂದ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ ಅನ್ನೋದು ಇನ್ನೂ ಚರ್ಚೆ ಆಗಿ ಉಳ್ಕೊಂಡಿದೆ ಬಹುಶಃ ಇದೇ ಮುಂಬೈನಲ್ಲಿ ಏನು ಸಭೆ ಆಗುತ್ತೆ ಇಂಡಿಯಾ ಮೈತ್ರಿಗಳ ಸಭೆ ಆ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಬಹುದು ಸೋನಿಯಾ ಗಾಂಧಿ ಅವರು ಏನು ಮಾಡ್ತಾರೆ ನಿಂತ್ಕೊಳ್ತಾರ ನಿಂತ್ಕೊಳ್ಳೋದಿಲ್ವಾ ಅನ್ನೋದು ಗೊತ್ತಾಗುತ್ತೆ ಈ ನಡುವೆ ರಾಯ್ಬರೇಲಿ ವಿಧ ಲೋಕಸಭಾ ಕ್ಷೇತ್ರದಿಂದ ಯಾರು ಬಿ ಜೆ ಪಿಯ ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ಕಡೆ ಅಮೇಥಿಯಿಂದ ಶ್ರುತಿ ಇರಾನಿ ಸ್ಪರ್ಧೆ ಮಾಡಿ ಕಳೆದ ಬಾರಿ ರಾಹುಲ್ ಗಾಂಧಿ ಸೋಲ್ಸಿದ್ರು ಸೋಲಿಸಿದ್ರು ಈಗ ಅದೇ ರೀತಿಯ ಒಂದು ಟ್ರಿಕ್ಸ್ ಜೆ ಬಿಜೆಪಿ ಮಾಡ್ತಾ ಇದೆ ರಾಯ್ಬರೆಯಲ್ಲಿ ಸೋನಿಯಾ ಗಾಂಧಿ ನಿಂತ್ಕೊಂಡ್ರು ಸೋಲ್ಸಬೇಕು ಅಥವಾ ಸೋನಿಯಾ ಗಾಂಧಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ನಿಲ್ಸೋದಕ್ಕೆ ಕಾಂಗ್ರೆಸ್ ಮುಂದಾಗಬಹುದು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಯಾಕಂದರೆ ರಾಯಬರೇಲಿ ಒಂದು ರೀತಿಯ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ಒಂದು ಲೆಕ್ಕಾಚಾರ ಪ್ರಿಯಾಂಕಾ ಗಾಂಧಿ ನಿಂತ್ಕೊಂಡ್ರೆ ಆರಾಮಾಗಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಹೀಗಾಗಿ ರಾಯಬರೇಲಿಯಲ್ಲಿ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಹಾಗಿದ್ರೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದಕ್ಕೆ ಈಗ ಪಿಯಲ್ಲಿ ಬಹುದೊಡ್ಡ ಪ್ಲಾನ್ ನಡೀತಾ ಇದೆ ಆದಿತಿ ಸಿಂಗ್ ಈಗ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಯಾರಪ್ಪ ಆದಿತಿ ಸಿಂಗ್ ಅಂದ್ರೆ ಆದಿತಿ ಸಿಂಗ್ ಕಾಂಗ್ರೆಸ್ನಲ್ಲಿ ಇದ್ರು ಮೂಲತಃ ಕಾಂಗ್ರೆಸ್ದವರು ಅವ್ರ ತಂದೆ ಕೂಡ ಐದು ಬಾರಿ ಶಾಸಕರಾಗಿದ್ರು ರಾಯ್ಬರೇಲಿ ವಿಧಾನಸಭಾ ಕ್ಷೇತ್ರದಿಂದ ಅವ್ರ ತಂದೆ ಕೂಡ ಶಾಸಕರಾಗಿದ್ದ ಐದು ಬಾರಿ ಅದಾದ್ಮೇಲೆ ಅವ್ರ ಮಗಳು ಆದಿತಿ ಸಿಂಗ್ ಶಾಸಕಿಯಾಗಿದ್ರು ಕಾಂಗ್ರೆಸ್ನಲ್ಲೇ ಆದ್ರೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು ಅದಾದ್ಮೇಲೆ ಬಿಜೆಪಿ ಜಾಯಿನ್ ಆಗಿ ಬಿಜೆಪಿಯಿಂದ ಶಾಸಕಿಯಾಗಿದ್ದಾರೆ ಅಟ್ ಪ್ರೆಸೆಂಟ್ ಬಿ ಜೆ ಪಿಯ ಶಾಸಕಿ ಸೊ ಇನ್ನೂ ವಿಚಿತ್ರ ಅಂದರೆ ಈ ಅದಿತಿ ಸಿಂಗ್ ಅವರ ಗಂಡ ಕಾಂಗ್ರೆಸ್ನ ಮಾಜಿ ಶಾಸಕರು ಅದು ಕೂಡ ಪಂಜಾಬ್ನಲ್ಲಿ ಪಂಜಾಬ್ನಲ್ಲಿ ಇವರು ಗಂಡ ಶಾಸಕರಾಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಎಂಗೇಜು ಶಾಸಕರು ಇಪ್ಪತ್ತಾರು ವರ್ಷಕ್ಕೇ ಇವರ ಹಸ್ಬೆಂಡು ಅಂದರೆ ಆದಿತ್ ಸಿಂಗ್ ಅವರ ಹಸ್ಬೆಂಡು ಶಾಸಕರಾಗಿದ್ದರು ಕಾಂಗ್ರೆಸ್ ಪಾರ್ಟಿಯಿಂದ ಸೊ ಇತ್ತೀಚೆಗೆ ನಡೆದಂತಹ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಆಯಿತು ಪಂಜಾಬ್ಗೆ ಈ ಚುನಾವಣೆಯಲ್ಲಿ ಅವರ ಗಂಡನಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಆದಿತ್ಯ ಸಿಂಗ್ ಬಿ ಜೆ ಪಿಯ ಶಾಸಕಿ ಅನ್ನೋ ಕಾರಣಕ್ಕಾಗಿ ಅವರ ಹಸ್ಬೆಂಡ್ಗೆ ಪಂಜಾಬ್ನಲ್ಲಿ ಟಿಕೆಟ್ ಕೊಟ್ಟಿರಲಿಲ್ಲ ಸೊ ಹೀಗಾಗಿ ಆದಿತ್ಯ ಸಿಂಗ್ ಅವರ ಗಂಡ ಅಂಗದ್ ಸಿಂಗ್ ಸೈನಿ ಕಾಂಗ್ರೆಸ್ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದರು ಬಟ್ ಸೋತರು ಎಕ್ಸ್ ಎಮ್ ಎಲ್ ಎ ಆಗಿದ್ದಾರೆ ಈಗ ಇತ್ತೀಚೆಗಷ್ಟೇ ಮತ್ತೆ ಕಾಂಗ್ರೆಸ್ಗೆ ಹೋಗಿ ಜಾಯ್ನ್ ಆಗಿದ್ದಾರೆ ಸೊ ಕಾಂಗ್ರೆಸ್ ಸೋತ ಮೇಲೆ ಕೂಡ ಕಾಂಗ್ರೆಸ್ಗೆ ವಾಪಸ್ ಹೋಗಿ ಜಾಯ್ನ್ ಆಗಿದ್ದಾರೆ ಸೊ ಲೆಕ್ಕಾಚಾರ ನೋಡಿ ಆದಿತ್ಯ ಸಿಂಗ್ ಬಿ ಜೆ ಪಿಯ ಶಾಸಕಿ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ವಿರುದ್ಧವೇ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಉತ್ತರ ಪ್ರದೇಶದ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಸೊ ಇದೇ ಆದಿತ್ ಸಿಂಗ್ ಅವರ ಗಂಡ ಬಂದು ಕಾಂಗ್ರೆಸ್ನಲ್ಲಿದ್ದಾರೆ ಕಾಂಗ್ರೆಸ್ನ ಮಾಜಿ ಶಾಸಕರು ಪಂಜಾಬ್ನಲ್ಲಿ ಒಂದು ರೀತಿ ಇದೇ ವಿಚಾರಕ್ಕಾಗಿನೇ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ವಿರುದ್ಧ ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ರು ವಾಗ್ದಾಳಿ ಮಾಡಿದರು ಆದಿತ್ ಸಿಂಗ್ ಹೀಗಾಗಿನೇ ಅವರ ಗಂಡ ಸೈನಿಗೆ ಟಿಕೆಟನ್ನು ತಪ್ಪಿಸಲಾಗಿತ್ತು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಕೊನೆಗೆ ಅವ್ರ ಗಂಡ ಸೈನಿ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಹೋಗಿದ್ದಾರೆ ಇಲ್ಲಿ ನೋಡಿದ್ರೆ ಆದಿತ್ ಸಿಂಗ್ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಲೋಕಸಭಾ ಚುನಾವಣೆಗೆ ರೆಡಿಯಾಗಿದ್ದಾರೆ ಅಂದರೆ ಬಿ ಜೆ ಪಿ ಆ ರೀತಿಯ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಸೊ ಅದಿತಿ ಸಿಂಗ್ ಅವರನ್ನು ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಒಟ್ಟೇನೆ ರಾಯ್ಬರೆಯಲ್ಲಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಶಾಕ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ ಒಟ್ಟಿನಲ್ಲಿ ಅವರವ್ರ ಲೆಕ್ಕವರದು ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾರ ಇಲ್ಲವಾ ಅನ್ನೋದಕ್ಕಿನ್ನೂ ಒಂದು ರೀತಿ ಗೊಂದಲ ಇದೆ ಸ್ಪಷ್ಟನೆ ಸಿಕ್ಕಿಲ್ಲ ಬಟ್ ಪ್ರಿಯಾಂಕಾ ಗಾಂಧಿ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಕೂಕ್ ಬರ್ತಾ ಇದೆ ಸಾಕಷ್ಟು ಜನ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿಸೋಣ ವಾರಣಾಸಿಯಿಂದ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ ಸೊ ಯಾಕೆ ಅಷ್ಟೊಂದು ದೊಡ್ಡ ರಿಸ್ ತಗೊಳ್ತಾ ಇರೋದ್ರೂ ಗೊತ್ತಿಲ್ಲ ಬಟ್ ಆ ರೀತಿ ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿ ವರ್ಷ ಸೊ ಪ್ರಿಯಾಂಕಾ ಗಾಂಧಿ ಯುದ್ಧ ಆಗುತ್ತಾ ವಾರಣಾಸಿಯಲ್ಲಿ ಅಥವಾ ರಾಯಬರೇಲಿಯನ್ನು ಮಗಳಿಗಾಗಿ ಬಿಟ್ಕೊಡ್ತಾರಾ ಸೋನಿಯಾ ಗಾಂಧಿ ಸೊ ಎಲ್ಲವೂ ಕೂಡ ಸಸ್ಪೆನ್ಸ್ ಕೆಲವೇ ದಿನದಲ್ಲಿ ಉತ್ತರ ಸಿಗುತ್ತೆ ಒಟ್ಟಿನಲ್ಲಿ ರಾಯ್ಬರೇಲಿಯಲ್ಲಿ ಬಿ ಜೆ ಪಿಯ ಕಮಲ ಅಡಿಸ್ಬೇಕು ಅಂತ ಬಿಜೆಪಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಈ ತಂತ್ರಗಾರಿಕೆಯಲ್ಲಿ ಬಿಜೆಪಿ ಸಕ್ಸಸ್ ಆಗುತ್ತಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ